ಅಂತರ ರಾಜ್ಯದ ಮುಖ್ಯಮಂತ್ರಿಗಳ ನಮ್ಮ ರಾಷ್ಟ್ರಪತಿಯವರು ನಮ್ಮ ಪಕ್ಷದ ಪ್ರಧಾನ ಮಂತ್ರಿಗಳು ಅವರು ಏನ್ ಕಾನೂನು ಅರ್ಥ ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಇರ್ತಕ್ಕಂಥವ್ರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಇರ್ತಕ್ಕಂಥವ್ರು ನಡ್ಕೊಳ್ಳೋ ರೀತಿ ಅದು. ಅವ್ರಿಗೇನು ಓಟ್ ಬೇಕಷ್ಟೇ, ದೇಶ ಬೇಕಾಗಿಲ್ಲ ಅವ್ರಿಗೆ. ಅಂಥವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಏನು ಮಾಡಬೇಕು ಅನ್ನೋ ಹಕ್ಕು ಸಂವಿಧಾನದಲ್ಲಿ ಬರೆದಿದೆ. ಅದ್ರ ಪ್ರಕಾರ ಏನೇನು ಕ್ರಮ ಕೈಗೊಳ್ಬೇಕು ತಗೊಂತಾರೆ. ವಜಾ ಮಾಡಿದ್ರೇ ಹೇಳೋಕ್ಕಾಗಲ್ಲ. ಇವಾಗ ನಮ್ಮಲ್ಲಿ ಯಾರೋ ಗಲಭೆಕೋರರು ಕಲ್ಲು ಹೊಡೆದ್ರು, ಇನ್ನೊಂದು ಹೊಡೆದ್ರು, ಮತ್ತೊಂದು ಹೊಡೆದ್ರು ಅಂತ ಹೇಳ್ಬಿಟ್ಟು ಸರ್ಕಾರ ಹಣ ಕೊಟ್ಬಿಡೋದು ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ತಾ ಇದ್ದಾರೆ. ಹಣ ಕೊಡಬಾರ್ದು ಅಂತ ನಾವೂ ಹೇಳ್ತೀರಿ. ಯಾರೇ ಗಲಭೆಕೋರರು ಬಂದು ಏನೇನು ಕಲ್ಲು ಹೊಡಿ ಅಂಥದ್ದು, ಆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡೋಂಥದ್ದು, ಇದು ಏನೇನಿದೆ, ಇದನ್ನು ಯಾರ್ಯಾರು ಮಾಡ್ತಾರೋ ಅವರಿಂದನೇ ಉಸಿಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಮಾಡಬೇಕು. ಮತ್ತು ಯಾರ್ಯಾರು ಈ ಗಲಭೆಕೋರರು ಇದ್ದಾರೆ ಅವ್ರನ್ನೆಲ್ಲ ತಗೊಂಬಂದು ಎಲ್ಲೆಲ್ಲ ಅವ್ರು ಏನೇನು ನೋಡಿದಾಕ್ರೆ ಅವ್ರ ಹತ್ರದಿಂದ ಉಸಿಲಿ ಮಾಡಲೇಬೇಕು. ಅವ್ರ ಆಸ್ತಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ಮಟ್ಕೊಲ್ ಹಾಕ್ಕೊಂಡು ಅದನ್ನು ಇದು ಮಾಡಬೇಕು. ನಮ್ಮಲ್ಲಿ ಈಗೇನು ನಾವು ಪರ್ವತ ಕಾಯ್ದೆನ ಇದು ಮಾಡಿದ್ರೆ ನಾವು ಹಿಂದೆ ಸರ್ಕಾರ 2014 ಇಸ್ವಿಯಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಬಿಟ್ಟಿದ್ರಿ. ಈ CA ಪೌರತ್ವ ಕಾಯ್ದೆ ಏನಿದೆ ಅದು ತತ್ತೆತ್ತಿರಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ದೇಶದ ಪರವಾಗಿ ದೇಶದ ಹಿತದೃಷ್ಟಿಯಿಂದ ಏನು ಹೇಳ್ತೀರ ಅದನ್ನು ಮಾಡ್ತೀರಿ, ಏನು ಮಾಡ್ತೀರಾ ಅದನ್ನು ಹೇಳ್ತೀರಿ. ಕಾಯ್ದೆನ ರಾಷ್ಟ್ರಪತಿಯವರು ಅಂಕಿತ ಹಾಕಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಅದು ಬಹುಮತದಿಂದ ಒಪ್ಕೊಂಡಿರ್ತಕ್ಕಂಥ ಇದಕ್ಕೆ ರಾಷ್ಟ್ರಪತಿ ಒಂದು ಸಂಕಿತ ಅಂಕಿತ ಹಾಕಿದಾದ್ಮೇಲೆ ಅದನ್ನು ಯಾರ್ಯಾರು ತಿರಸ್ಕಾರ ಮಾಡ್ತಾರೋ ಅದ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಮಮತಾ ದೀದಿ ಬೇಕಾದ್ರೆ ಬಾಂಗ್ಲಾದೇಶಕ್ಕೆ ಹೋಗಿ ಬಿಡ್ರಿ. ಹೋಗಿಗಳೇ ಅರ್ಥ ಇದೆ, ಒಳ್ಳೆ ಕಂತ ಇದೆ ಅವ್ರಿಗೆ ಗರಿವು ಗೊತ್ತಿಲ್ಲ ಅಂದ್ರೆ ಏನ್ ರಿಯಾಲಿಟಿ ಅಂತ ಹೇಳಿ ತಿಳ್ಕೊಳ್ಳಿ. ನಾನು ನ್ಯೂಸ್ ಹೇಳ್ತೀನಿ ಕೇಳ್ರಿ, ಯಾರಾದ್ರೂ ನಿಮ್ ಕಾಂಟ್ರವರ್ಸಿ ನ್ಯೂಸ್ ಬೇಕಂದ್ರೆ ಬೇರೆ ಏನಾದ್ರೂ ಇದ್ರೆ ಕೇಳ್ರಿ. ದೇಶದ ಈ ಪೌರತ್ವ ಕಾಯ್ದೆ ಏನಿದೆ ಅದನ್ನ ವಿರೋಧಿಸೋರೆಲ್ಲ ದೇಶ ದ್ರೋಹಿಗಳೇ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.